ಮಹಿಳೆಯೊಬ್ಬರು ಮಳೆಯಲ್ಲಿ ನೆನೆಯುತ್ತಲೇ ಪೊಲೀಸ್ ಠಾಣೆ ಎದುರು ಧರಣಿ ನಡೆಸಿರುವ ಪ್ರಕರಣ ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. ಈ ವೇಳೆ ಪೊಲೀಸರು ಆಕೆ ಮಳೆಯಲ್ಲಿ ಧರಣಿ ಕೂತಿರುವುದನ್ನು ಲೆಕ್ಕಿಸದೆ ಅಮಾನವೀಯವಾಗಿ ನಡೆದುಕೊಂಡಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಪಕ್ಕದ ಜಮೀನಿನ ವ್ಯಕ್ತಿಯಿಂದ ತನಗೆ ತೊಂದರೆಯಾಗ್ತಿದೆ, ರಕ್ಷಣೆ ನೀಡಬೇಕು ಅಂತ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಜೂನ್ 10ರಂದು ಚಾಮರಾಜನಗರದ ಸುಶೀಲಾ ಎಂಬುವರು ಧರಣಿ ಕೂತಿದ್ದಾರೆ. ಮಳೆ ಬರುವುದನ್ನು ಲೆಕ್ಕಿಸದೆ ಏಕಾಂಗಿ ಹೋರಾಟ ನಡೆಸಿದ್ದಾರೆ. ಅಷ್ಟಕ್ಕೂ ಈ ಮಹಿಳೆ ಧರಣಿ ಕೂತಿರುವುದಾದರೂ ಏಕೆ? ಚಾಮರಾಜಪೇಟೆಯಲ್ಲಿ ಸುಶೀಲಾ ಮತ್ತು ಶಿವಣ್ಣ ದಂಪತಿಗೆ ಜಮೀನಿದೆ. ಪಕ್ಕದ ಜಮೀನು ಮಾಲೀಕ ದೊರೆಸ್ವಾಮಿ ಎಂಬಾತ ಸುಶೀಲಾ ಅವರ ಜಮೀನನ್ನು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಕಂದಾಯ ಇಲಾಖೆಗೆ ದೂರು ಕೊಟ್ಟರೂ ಉಪಯೋಗ ಆಗ್ತಿಲ್ಲ, ಹೀಗಾಗಿ ತಮಗೆ ರಕ್ಷಣೆ ಬೇಕು ಅಂತ ಠಾಣೆ ಮುಂದೆ ಕೂತು ಮನವಿ ಮಾಡಿದ್ದಾರೆ. ಇನ್ನು ಪೊಲೀಸ್ ನಿಯೋಜಿಸುವಂತೆ ಸೇವಾ ಶುಲ್ಕವನ್ನು ಪಾವತಿ ಮಾಡಿದರೂ ಕೂಡ ಯಾವುದೇ ರೀತಿಯ ರಕ್ಷಣೆಯನ್ನು ಪೊಲೀಸರು ನೀಡಿಲ್ಲ. ಹೀಗಾಗಿ ಸುಶೀಲಾ ಅವರು ಜೂನ್ 10ರಂದು ಇಡೀ ದಿನ ಠಾಣೆ ಮುಂದೆ ಮಳೆಯಲ್ಲಿಯೇ ಧರಣಿ ನಡೆಸಿದ್ದಾರೆ. ಸದ್ಯ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ.